ಕತೆ ಉರೈಯೂರ್ನದು. ಇಲ್ಲಿ ಒಬ್ಳು ಪಿಶಾಚಿ ಮೀನು ಮಾರಲು ಮಶಾನದಿಂದ ಊರಿಗೆ ಬರ್ತಾಳೆ. ಮೀನು ಮಾರೋ ಈ ಪಿಶಾಚಿ ಊರಿನವರ ಹತ್ರ ಮೀನು ತಗೊಳ್ಳೋಕೆ ವಿನಂತಿ ಮಾಡೋದಿಲ್ಲ, ಅದರ ಬದಲು ಹೆದರಿಸಿ ಮೀನು ತಗೊಳ್ಳೋಕೆ ಹೇಳ್ತಾಳೆ. ಮೀನು ತಗೊಳ್ಳಿ, ಮೀನು ತಾಜಾ ತಾಜಾ ಮೀನು, ವಿಷದ ಮೀನು, ಯಾರು ತಿಂತಾರೋ ಅವರು ಬದುಕೋತಾರೆ, ಯಾರು ತಿನ್ನಲ್ವೋ ಅವರು ಸಿಕ್ಕಾಕೋತಾರೆ. ನಾನು ತಂದಿರೋ ಮೀನನ್ನ ನೀವು ತಗೊಳ್ಳೇಬೇಕು, ತಗೊಳ್ಳಿ ಮೀನ್ ತಗೊಳ್ಳಿ. ಈ ಜನಗಳು ಹೀಗೆಲ್ಲ ಕೇಳೋದಿಲ್ಲ. ಪಿಶಾಚಿ ಬಲವಂತವಾಗಿ ಕಮಲಾ ಮನೆಗೆ ಹೋಗಿ ಬಾಗಿಲು ತರ್ತಾಳೆ. ಕಮಲಾ ಮನೆ ಬಾಗಿಲನ್ನ ತೆಗಿತಾಳೆ ಹಾಗೂ ಕಣ್ಮುಂದೆ ಪಿಶಾಚಿಯನ್ನ ನೋಡ್ಬಿಟ್ಟು ಕಿರ್ಚಾಡ್ತಾಳೆ. ನಾನು ಮೀನು ಮಾರೋಳು ಭೂತ, ಮೀನು ಮಾರಕ್ ಬಂದಿದ್ದೀನಿ. ನನಗೆ ಮೀನ್ ಬೇಡ. ಕಮಲಾ, ನಾನು ಯಾವ ಮನೆಗೆ ಹೋಗ್ತೀನೋ ಆ ಮನೆಗೆ ಮೀನು ಮಾರೇ ಬರ್ತೀನಿ. ನೋಡಿ ಭೂತವ್ರೆ, ನಾನು ಸಸ್ಯಾಹಾರಿ, ಮೀನ್ ತಿನ್ನಲ್ಲ. ಆದ್ರೆ ನಾನು ಮಾಂಸಾಹಾರಿ. ಹೇಳು, ಯಾವ ಮೀನ್ ಕೊಡ್ಲಿ? ತಾಜಾ ಮೀನಾ, ವಿಷದ ಮೀನಾ? ಸರಿ ಸರಿ ಆಯ್ತು, ನಾನು ಮೀನನ್ನ ಕೊಂಡ್ಕೊಂಡ್ರೆ ನೀವು ಹೊರಟೋಗ್ತೀರಾ ಅಲ್ವಾ? ಹಾ, ನಾನು ಹೊರಟೋಗ್ತೀನಿ, ನಿನ್ನ ಪ್ರಾಣ ತಗೊಳ್ದೇನೆ. ಸರಿ, ಹಾಗಾದ್ರೆ ನನ್ಗೆ 1 kg ಮೀನ್ ಕೊಡಿ. ತಗೋ ಕಮಲಕ್ಕ, ನಿನ್ನ 1 kg ಮೀನು. ಎಷ್ಟು ದುಡ್ಡು ಕೊಡ್ಲಿ? ದುಡ್ಡಲ್ಲ, ನನಗೆ ನಿನ್ನ ಅಂದವಾದ ಕೈ ಬೇಕು. ಪಿಶಾಚಿ ಮೀನ್ ಕತ್ತರಿಸೋ ಆ ಚಾಕುವಿನಿಂದ ಕಮಲಾ ಕೈಯನ್ನ ಕತ್ತರಿಸ್ತಾಳೆ. ಸೌತೆಕಾಯಿ ತರ ತಿಂತ ಅಲ್ಲಿಂದ ಹೊರಟ್ಬಿಡ್ತಾಳೆ. ಕಮಲಾ ಭಯದಿಂದ ಪ್ರಜ್ಞೆ ತಪ್ಪಿ ಹೋಗ್ತಾಳೆ. ನನ್ನ ಇವತ್ತಿನ ಕೋಟ ಪೂರ್ತಿಯಾಗೋಯ್ತು. ಉಳ್ದಿರುವಂತ ಮೀನನ್ನ ನಾಳೆ ಮಾರ್ತೀನಿ. ಈಗ ಸ್ಮಶಾನಕ್ಕೆ ಹೋಗಿ ವಿಶ್ರಾಂತಿ ತಗೋತೀನಿ. ಕಮಲಕ್ಕನ್ ಕೈ ತುಂಬಾ ರುಚಿಯಾಗಿದೆ. ಮೀನು ಮಾರೋ ಆ ಪಿಶಾಚಿಯ ಭಯದಿಂದ ಭಯಭೀತರಾಗಿ ಜನರು ಕಾಳಿ ದೇವಸ್ಥಾನಕ್ಕೆ ಬರ್ತಾರೆ ಹಾಗೂ ಮಾತೆ ಹತ್ರ ತಮ್ಮನ್ನ ರಕ್ಷಣೆ ಮಾಡಲು ಕೇಳ್ಕೊತಾರೆ. ಹೇ ಕಾಳಿ ಮಾತೆ, ನಮ್ಮ ಊರ್ನವರನ್ನ ಈ ಪಿಶಾಚಿಯ ಆತಂಕದಿಂದ ಕಾಪಾಡಿ. ಹೌದಮ್ಮ, ಈ ಮೀನ್ ಮಾಡೋ ಪಿಶಾಚಿ ನಮ್ ಬದುಕನ್ನ ಹಾಳು ಮಾಡ್ಬಿಟ್ಟಿದ್ದಾಳೆ. ಅಮ್ಮ, ನಮ್ಮನ್ನೆಲ್ಲ ಅವಳ ಪ್ರಕೋಪದಿಂದ ಕಾಪಾಡಿ. ಆ ದೇವಸ್ಥಾನದಲ್ಲಿ ಚಮತ್ಕಾರವಾಗುತ್ತೆ. ಜನರಿಗೆ ಮಾತೆಯ ಧ್ವನಿ ಕೇಳ್ಬರುತ್ತೆ. ಮಾತೆ ಭಕ್ತರ ಹತ್ರ ಹೇಳ್ತಾಳೆ, ನನ್ನ ಪ್ರೀತಿಯ ಭಕ್ತರೇ, ನಿಮ್ಮೆಲ್ಲರ ವಿನಂತಿಯನ್ನು ನಾನು ಸ್ವೀಕರಿಸಿದ್ದೇನೆ. ಈಗ ನೀವೆಲ್ಲರೂ ನಿಶ್ಚಿಂತೆಯಿಂದ ಇರಿ. ಈ ಭೂತದ ಅಂತ್ಯ ಮಾಡಲು ನಾನು ನಿರ್ಧರಿಸಿದ್ದೇನೆ. ನೀವೆಲ್ಲರೂ ಹೇಗಾದರೂ ಮಾಡಿ ಆ ಭೂತವನ್ನು ಸಂಜಾಯಿಸಿ ನನ್ನ ಮಂದಿರದ ಬಾಗಿಲವರೆಗೂ ಕರೆತನ್ನಿ. ಸಾಕು, ಅದಾದ ನಂತರ ಅವಳ ಅಂತ್ಯ ಮಾಡುವುದು ನನ್ನ ಕೆಲಸ. ಊರಿನ ಜನರು ಯಾರು ಮಾತೆ ಹತ್ರ ವಿನಂತಿ ಮಾಡಲು ಹೋಗಿದ್ರೋ ಅವರೇ ಕಟ್ಟೆ ಹತ್ರ ಕೂತ್ಕೊಂಡು ಯೋಜನೆ ಮಾಡುತ್ತಾರೆ, ಯಾವ ರೀತಿ ಆ ಪಿಶಾಚಿಯನ್ನ ಮಾತೆಯ ದೇವಸ್ಥಾನದವರೆಗೂ ಕರ್ಕೊಂಡ್ ಬರ್ಬೇಕು ಅಂತ. ಯಾಕಂದ್ರೆ ಯಾವುದೇ ಪಿಶಾಚಿ ಕಾಳಿ ಮಾತೆಯ ದೇವಸ್ಥಾನದವರೆಗೆ ಬರ್ತಾನೆ ಇರ್ಲಿಲ್ಲ. ಎಲ್ರೂ ಅವರವರ ಅಭಿಪ್ರಾಯವನ್ನ ಹೇಳ್ಕೊತಾರೆ. ಆ ಪಿಶಾಚಿಯನ್ನ ದೇವಸ್ಥಾನದವರೆಗೆ ಕರ್ಕೊಂಡು ಹೋಗೋದು ಗಾಳಿಯನ್ನ ಕೈಯಲ್ಲಿ ಹಿಡ್ದಂಗೆ. ಆ ಪಿಶಾಚಿ ನಮ್ಮೆಲ್ಲರನ್ನ ಚಮಕಾಯಿಸ್ಬಿಡ್ತಾಳೆ. ನಾವು ಅವಳ ಕಣ್ ಕಟ್ಸೋದು ಹೇಗೆ? ನನ್ನ ಒಂದು ಅಭಿಪ್ರಾಯ ಇದೆ. ಬಟ್ಟೆ ಅಂಗಡಿಯಲ್ಲಿ ಇಡುವಂತಹ ಹೆಂಗಸರ ಪುತ್ಥಳಿಯನ್ನ ಇಲ್ಲಿ ತಂದು ಅದಕ್ಕೆ ಹೆಂಗಸರ ತರ ಬಟ್ಟೆ ಹಾಕ್ಸಿ ಅದನ್ನ ರಿಮೋಟ್ ಇಂದ ಕಂಟ್ರೋಲ್ ಮಾಡಬಹುದು. ಇದರಿಂದ ಏನಾಗುತ್ತೆ? ನನ್ನ ಅರ್ಥ, ಇದ್ರ ನಂತರ ಏನಾಗುತ್ತೆ? ನಾವು ಆ ಪುತ್ಥಳಿಯನ್ನ ಯಾವ್ದಾದ್ರೂ ಒಂದು ಮನೆ ಮುಂದೆ ಇಡೋಣ. ಅವಳು ಮೀನ್ ಮಾರಕ್ ಬಂದಾಗ ನಾವು ಆ ಪುತ್ಥಳಿಯನ್ನ ರಿಮೋಟ್ ಇಂದ ಓಡ್ಸಕ್ ಶುರು ಮಾಡೋಣ. ಪಿಶಾಚಿ ಮೀನ್ ಮಾರಕ್ಕೆ ಪುತ್ಥಳಿ ಹಿಂದೆನೆ ಓಡ್ತಾಳೆ. ಆ ಪಿಶಾಚಿ ಪುತ್ಥಳಿ ಹತ್ರ ಮಾತಾಡಿದ್ರೆ ಉತ್ತರ ಯಾರು ಕೊಡ್ತಾರೆ ಹೇಳಿ? ಯಾರ್ ರಿಮೋಟ್ ಅನ್ನ ಕಂಟ್ರೋಲ್ ಮಾಡ್ತಾನೋ ಅವನೇ ಉತ್ತರ ಕೊಡ್ತಾನೆ. ಪುತ್ಥಳಿಯಲ್ಲಿರೋ ಮಿಷಿನ್ ಗಂಡಸರ ಧ್ವನಿಯನ್ನ ಬದಲಾಯಿಸಿ ಹೆಂಗಸರ ಧ್ವನಿ ತರ ಮಾತಾಡುತ್ತೆ. ಆ ಪಿಶಾಚಿ ದೇವಸ್ಥಾನದ ಗೆರೆಯನ್ನ ದಾಟ್ತಿದ್ದಂಗೆನೆ ಮಾತೆ ಅವಳ ಕತೆನ ಮುಗಿಸ್ಬಿಡ್ತಾರೆ. ನಮ್ಮ ಅಭಿಪ್ರಾಯ ನಿಮ್ಗೆಲ್ಲ ಹೇಗನ್ಸ್ತು? ನಮ್ಗೆಲ್ಲ ಒಪ್ಪಿಗೆ ಇದೆ. ನಡಿರಿ ಆ ಸಂತೆಯಿಂದ ಪುತ್ತಳೆಯನ್ನ ತಗೊಂಬರೋಣ. ಹೌದು ನಡಿರಿ ಹೋಗೋಣ. ಊರಿನವರು ತಮ್ಮ ಯೋಜನೆಯ ಪ್ರಕಾರ ಆ ಪುತ್ತಳೆಯನ್ನ ಒಂದು ಮನೆಯ ಮುಂದೆ ನಿಲ್ಲಿಸ್ತಾರೆ ಹಾಗೂ ಅವರೆಲ್ಲರೂ ಹುಷಾರಾಗಿ ಅಕ್ಕಪಕ್ಕನೆ ಬಚ್ಚಿಟ್ಕೋತಾರೆ. ಹಾಗೂ ಅವರಲ್ಲಿ ಒಬ್ಬ ಕೈಯಲ್ಲಿ ರಿಮೋಟ್ ಹಿಡ್ಕೊಂಡು ಆ ಮಹಿಳೆಯ ಪುತ್ತಳೆಯನ್ನ ಕಂಟ್ರೋಲ್ ಮಾಡ್ತಾನೆ. ಮೀನ್ ಮಾರೋ ಆ ಪಿಶಾಚಿ ಮೀನಿನ ಬುಟ್ಟಿ ಹಿಡ್ಕೊಂಡು ಜನರ ಯೋಜನೆ ಬಗ್ಗೆ ಗೊತ್ತಿಲ್ಲದೆ ಆ ಮಹಿಳೆಯ ಪುತ್ತಳಿ ಹತ್ರ ಬರ್ತಾಳೆ. ಮೀನ್ ತಗೊಳ್ಳಿ, ತಾಜಾ ಮೀನು, ವಿಷದ ಮೀನು. ಏ ಮೀನ್ ಮಾರವಳೆ, ಇಲ್ಲಿಗೆ ಬಾಮ್ಮ, ನೀನ್ ತಂದಿರೋ ಮೀನನ್ನೆಲ್ಲ ಇವತ್ತು ನಾನೇ ಕೊಂಡ್ಕೋತೀನಿ. ಅರೆ ವಾ, ಇವತ್ತು ಈ ಹೆಂಗಸು ನೇರವಾಗಿ ನನ್ನನ್ನೇ ಕರಿತಾ ಇದ್ದಾಳಲ್ಲ, ಬಿಡು ಒಳ್ಳೇದೇ ಆಯ್ತು. ಆ ಪಿಶಾಚಿ ಮೀನಿನ ಬುಟ್ಟಿ ಹಿಡ್ಕೊಂಡು ಆ ಪುತ್ತಳಿ ಹತ್ರ ಬರ್ಬೇಕಾದ್ರೇನೆ ಆ ಮಹಿಳೆಯ ಪುತ್ತಳಿ ಅಲ್ಲಿಂದ ಓಡಕ್ ಶುರು ಮಾಡುತ್ತೆ. ಊರಿನ ಜನರು ಈ ಆಟವನ್ನ ನೋಡ್ತಾ ಇರ್ತಾರೆ ಹಾಗೂ ಒಬ್ಬ ರಿಮೋಟ್ ಇಂದ ಕಂಟ್ರೋಲ್ ಮಾಡ್ತಾನೆ ಇರ್ತಾನೆ. ಪಿಶಾಚಿ ಓಡ್ತಾನೆ ಹೇಳ್ತಾಳೆ, ಅಯ್ಯೋ ಎಲ್ಲಿಗೆ ಓಡ್ ಹೋಗ್ತಿದ್ಯಾ, ನೀನೇ ತಾನೇ ನನ್ನ ಕರೆದಿದ್ದು, ನಮ್ಮನೆ ದೇವಸ್ಥಾನದ ಹತ್ರ ಇದೆ, ಬೇಗ ಬಾ. ನಿನ್ ಹತ್ರ ಬಾಂಗ್ಡಾ, ಪಾಂಪ್ಲೆಟ್, ರೋಹು, ಮತ್ತಿ ಈ ಮೀನುಗಳೆಲ್ಲ ಇದೆ ತಾನೆ? ಹಾ, ನಿನಗೇನ್ ಬೇಕೋ ಎಲ್ಲ ಇದೆ, ಸ್ವಲ್ಪ ನಿಂತ್ಕೋ ನೀನು ಅಷ್ಟೇ, ಇನ್ನು ಓಡಕ್ಕಾಗಲ್ಲ. ನೋಡು ನನ್ ಮನೆ ಬಂದೇ ಬಿಡ್ತು. ನಿನ್ ಮನೆನಾ? ಆದ್ರೆ ಇಲ್ಲಿ ಯಾವ್ದೇ ಮನೆ ಇಲ್ವಲ್ಲ, ಇಲ್ಲಿದ್ಯಲ್ಲ ಕಾಳಿ ದೇವಸ್ಥಾನದ ಮನೆ. ದೇವಸ್ಥಾನದ ಹೆಸರು ಕೇಳುತ್ತಲೇ ಪಿಶಾಚಿ ಗಾಬರಿಗೊಳ್ತಾಳೆ. ಭಯಭೀತಳಾಗಿ ಓಡಕ್ಕೆ ಪ್ರಯತ್ನ ಪಡ್ತಾಳೆ, ಆದ್ರೆ ಓಡಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾಲ್ಕು ದಿಕ್ಕಲ್ಲೂ ಅಗ್ನಿ ಅವಳನ್ನ ಸುತ್ತಾಕತ್ತೆ. ಅಷ್ಟರಲ್ಲಿ ಊರ್ನವ್ರು ಕೂಡ ಅಲ್ಲಿ ಬಂದ್ಬಿಡ್ತಾರೆ. ಪಿಶಾಚಿಗೆ ಊರ್ನವರ ಯೋಜನೆ ಬಗ್ಗೆ ಗೊತ್ತಾಗುತ್ತೆ, ಮತ್ತೆ ಜೋರಾಗಿ ಹೇಳ್ತಾಳೆ, ಮೋಸ, ನೀವೆಲ್ಲರೂ ಸೇರಿ ಮೋಸ ಮಾಡಿದಿರಾ. ಇದು ಮೋಸ ಅಲ್ಲ, ಮಾತೆಯ ಆದೇಶವಾಗಿತ್ತು. ಕಾಳಿ ಮಾತೆಯ ಆದೇಶನಾ? ಹೌದು, ಇದು ನನ್ನ ಆದೇಶವೇ. ಆದ್ರೆ ನೀವ್ಯಾಕೆ ನನ್ನ ಇಲ್ಲಿ ಕರೆದ್ರಿ? ನಿನ್ನನ್ನು ಅಂತ್ಯ ಮಾಡಲು ಭೂತ, ನೀನು ಮೀನಿನ ವ್ಯಾಪಾರದ ಹೆಸರಿನಲ್ಲಿ ಸಾವಿನ ವ್ಯಾಪಾರ ಮಾಡುತ್ತಿರುವೆ, ಹಾಗಾಗಿ ನಿನ್ನ ಸರ್ವನಾಶ ಅಗತ್ಯವಾಗಿದೆ. ಈಗಲೇ ನಾನು ನಿನ್ನನ್ನು ಭಸ್ಮ ಮಾಡುತ್ತೇನೆ. ಬೇಡ, ನನ್ನನ್ನ ಸಾಯಿಸ್ಬೇಡ, ಈಗ ನಾನು ಮೀನ್ ಮಾರೋದಕ್ ಬರಲ್ಲ, ವಾಪಸ್ ಸ್ಮಶಾನಕ್ಕೆ ಹೊರಟೋಗ್ತೀನಿ. ಮೀನು ಮಾರೋ ಭೂತವೇ, ಇಲ್ಲಿಗೆ ಬರುವ ಅವಕಾಶ ನಿನಗೆ ಸಿಗುವುದೇ ಇಲ್ಲ. ಬೇಡ, ನನ್ ಮೇಲೆ ನಂಬಿಕೆ ಇರ್ಲಿ, ಇನ್ಮೇಲೆ ನಾನು ಯಾರಿಗೂ ತೊಂದರೆ ಕೊಡಲ್ಲ. ನೀನು ಕಮಲಾಳನ್ನು ಹತ್ಯೆ ಮಾಡಿರುವೆ, ಅರುಣನ ಕಾಲನ್ನು ಕತ್ತರಿಸಿರುವೆ, ಎಷ್ಟೋ ಅಪರಾಧಗಳು ನಿನ್ನ ಹೆಸರಿನಲ್ಲಿವೆ, ಅದಕ್ಕೆ ದಂಡ ಸಿಗುವುದು ಅಗತ್ಯವಾಗಿದೆ. ನಾನು ನಿನ್ನ ಜೀವನವನ್ನು ಸಮಾಪ್ತ ಮಾಡುತ್ತಿದ್ದೇನೆ. ಪಿಶಾಚಿ ಸುತ್ತಾ ಇರೋ ಆ ಬೆಂಕಿ ಜಾಸ್ತಿ ಉರಿಯಕ್ಕೆ ಶುರುವಾಗುತ್ತೆ. ಆ ಪಿಶಾಚಿ ತನ್ನ ಮೀನುಗಳೊಂದಿಗೆ ಸುಟ್ಟು ಭಸ್ಮವಾಗ್ಬಿಡ್ತಾಳೆ. ಊರಿನವರು ಸಂತೋಷದಿಂದ ಮಾತೆಯ ಜೈಕಾರ ಹಾಕುತ್ತಾರೆ.